ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು BCCI ಅಂದರೆ ಇಂಡಿಯನ್ ಕ್ರಿಕೆಟ್ ಬೋರ್ಡ್ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶ್ರೀಮಂತ ಬೋರ್ಡ್ ಆಗಿದೆ. ಇದರ ಮೂಲ ಸಂಪತ್ತು ಎಷ್ಟಿದೆ ಅಂದರೆ 2.4 ಬಿಲಿಯನ್ $ ಅಂದರೆ 16,300 ಕೋಟಿ ಹತ್ತಿರದಲ್ಲಿದೆ. ಅಂದರೆ ಇದು ICCಯ ಪೂರ್ತಿ ಸಂಪತ್ತಿಗಿಂತ ಜಾಸ್ತಿ ಇದೆ. ಸ್ನೇಹಿತರೆ, ನಿಮಗಂತೂ ಈ ಒಂದು ವಿಷಯ ಗೊತ್ತಿರಬಹುದು, ಅದು BCCI ಕ್ರಿಕೆಟರ್ಸ್ಗೆ ವರ್ಷವಿಡೀ ಎಷ್ಟು ಪೇಮೆಂಟ್ ಕೊಡುತ್ತಂತ. ಸ್ನೇಹಿತರೆ, ಇಂದು ನಾವು ಭಾರತದ ವುಮೆನ್ ಕ್ರಿಕೆಟರ್ಸ್ ಬಗ್ಗೆ ತಿಳಿಯೋಣ. BCCI ವುಮೆನ್ ಕ್ರಿಕೆಟರ್ಸ್ಗೆ ಎಷ್ಟು ಸ್ಯಾಲರಿ ಕೊಡುತ್ತದೆ ಗೊತ್ತಾ? ಇದರ ಬಗ್ಗೆ ತಿಳಿಯಲು ನೀವು ವಿಡಿಯೋವನ್ನು ಕೊನೆಯವರೆಗೆ ನೋಡಿರಿ. ಅದಕ್ಕೂ ಮುನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಸ್ನೇಹಿತರೆ, BCCI ರೆಗ್ಯುಲರ್ ಮತ್ತು ಇರ್ರೆಗ್ಯುಲರ್ ಪ್ಲೇಯರ್ಗಳನ್ನು ಸೇರಿಸಿ 3 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿದ್ದಾರೆ, ಎ, ಬಿ ಮತ್ತು ಸಿ. ಮೊದಲಿಗೆ ನಾವು ಎ ಗ್ರೇಡ್ ಪ್ಲೇಯರ್ಗಳ ಬಗ್ಗೆ ತಿಳಿಯೋಣ. ವುಮನ್ ಕ್ರಿಕೆಟ್ ಟೀಮ್ನಲ್ಲಿ ಕೇವಲ 4 ಜನರಿಗೆ ಮಾತ್ರ ಎ ಗ್ರೇಡ್ ಸ್ಯಾಲರಿ ಸಿಗುತ್ತದೆ. ಅದು ಕ್ಯಾಪ್ಟನ್ ಮಿಥಾಲಿ ರಾಜ್ ಅವರಿಗೆ, ಜೊಲೊಂಗ್ ಗೋಸ್ವಾಮಿ, ಹರ್ಮನ್ ಪ್ರೀತ್ ಕೌರ್ ಮತ್ತು ಶ್ರುತಿ ಮಂದನ ಆಗಿದ್ದಾರೆ. BCCI ಅವರ ಮೂಲಕ ಈ 4 ಕ್ರಿಕೆಟ್ ಪ್ಲೇಯರ್ಗಳಿಗೆ ವರ್ಷದಲ್ಲಿ 50-60 ಲಕ್ಷ ಸ್ಯಾಲರಿ ಸಿಗುತ್ತದೆ. ಇನ್ನು ಗ್ರೇಡ್ ಬಿ, ಸೆಪ್ಟೆಂಬರ್ 2018 ಅನುಸಾರವಾಗಿ ವುಮೆನ್ ಕ್ರಿಕೆಟ್ ಟೀಮ್ನ 6 ಪ್ಲೇಯರ್ಗಳಿಗೆ ಮಾತ್ರ ಗ್ರೇಡ್ ಬಿನ ಸ್ಯಾಲರಿ ಸಿಗುತ್ತದೆ. ಇವರಲ್ಲಿ ಉನಿಮಿ ಯಾದವ್, ವೇದಾ ಕೃಷ್ಣಮೂರ್ತಿ, ರಾಜೇಶ್ವರಿ ಗಾಯಕ್ವಾಡ್, ಏಕ್ತಾ ಬಿಸ್ಟ್, ಶಿಖಾ ಪಾಂಡೆ ಮತ್ತು ದೀಪ್ತಿ ಶರ್ಮಾ ಆಗಿದ್ದಾರೆ. ಗ್ರೇಡ್ ಬಿನ ಈ 6 ಪ್ಲೇಯರ್ಗಳಿಗಾಗಿ ವರ್ಷದಲ್ಲಿ 30-40 ಲಕ್ಷ ಸ್ಯಾಲರಿ ಸಿಗುತ್ತದೆ. ಇನ್ನು ಗ್ರೇಡ್ ಸಿ, ಗ್ರೇಡ್ ಸಿನಲ್ಲಿ 9 ಪ್ಲೇಯರ್ಗಳನ್ನು ಸೆಲೆಕ್ಟ್ ಮಾಡಿರ್ತಾರೆ. ಅಂದರೆ ಮಾನ್ಸಿ ಜೋಶಿ, ಉನಿಜಪಾತಿ, ಮೋನಾ ನಿಸ್ರಂ, ನುಜಟ್ ಪರ್ವಿನ್, ಸುಷ್ಮಾ ವರ್ಮಾ, ಪೂನಂ ರಾವ್, ಜೆನಿಮಾ, ಪೂಜಾ ಮತ್ತು ತಾನಿಯಾ ಭಾಟಿ ಆಗಿದ್ದಾರೆ. ಇವರಿಗೆ ಹತ್ತು ಲಕ್ಷ ಸ್ಯಾಲರಿ ಸಿಗುತ್ತದೆ. ಇದು ಇವರ BCCI ಕಡೆಯಿಂದ ಫಿಕ್ಸ್ ಸ್ಯಾಲರಿ ಆಗಿದೆ. ಇದಲ್ಲದೆ ಅವರಿಗೆ ಆಡಲು ಕೆಲವು ಫೀಸ್ಗಳು ಸಿಗುತ್ತವೆ, ಜೊತೆಗೆ ಸ್ಪಾನ್ಸರ್ಗಳ ಕಡೆಯಿಂದನೂ ಕೂಡ ಇವರಿಗೆ ಹಣ ಸಿಗುತ್ತದೆ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಹಾಕಿ ತಿಳಿಸಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಹಾಗೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯದಿರಿ. ಧನ್ಯವಾದಗಳು.